ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟವರ ಪರಿಚಯವನ್ನ ಮಾಡ್ಕೊಳ್ತಾ ಇದೀವಿ. ಚೈತ್ರ ಹಳ್ಳಿಕೇರಿ ಅವರು ಇತ್ತೀಚೆಗೆ ನಮ್ಗೆಲ್ಲ ಗೊತ್ತು ಒಂದು ವಿವಾದದ ಮೂಲಕ ಸುದ್ದಿ ಆದ್ರು, ಅವರು ಅವರ ಹಸ್ಬೆಂಡ್ ಅವರು ಕೂಡ ಬಂದು ಮಾಧ್ಯಮದ ಮುಂದೆ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಸೊ ನನ್ನನ್ನ ಯಾಮರಿಸ್ತಾ ಇದಾರೆ ನನ್ನ ಗಂಡ ಒಂದಷ್ಟು ಹಣಕ್ಕೋಸ್ಕರ ಅಂತ ಹೇಳಿ. ಸೊ ಆದ್ರೆ ಈ ಎಲ್ಲ ಆರೋಪಗಳನ್ನ ಅವ್ರ ಹಸ್ಬೆಂಡ್ ಅವ್ರ ಗಂಡ ಅಲ್ಲಗಳೆದ್ರು ಬಾಲಾಜಿ ಅವರು. ಸೊ ಆ ವಿವಾದದ ಮೂಲಕ ಆಕ್ಚುಲಿ ಚೈತ್ರ ಹಳ್ಳಿಕೇರಿ ಬಹಳ ಏನು ಮಾಧ್ಯಮದಲ್ಲಿ ಸುದ್ದಿಯಲ್ಲಿ ಇದ್ದಂತ ನಟಿ ಆಗಿರ್ಲಿಲ್ಲ, ಬಹಳ ಹಿಂದೆ ನಟಿಸ್ತಾ ಇದ್ರು. ಇತ್ತೀಚೆಗೆ ತುಂಬಾ ಕಡಿಮೆ ಅವ್ರು ಬಂದಿದ್ದು. ನಮಗ್ ಗೊತ್ತು ಅವರು ಖುಷಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ಮಲ್ಟಿ ಸ್ಟಾರ್ ಸಿನಿಮಾ ಖುಷಿ. ಸೊ ಆಗ ಎಂಟ್ರಿ ಕೊಟ್ಟವರು ಶಿಷ್ಯ ಮತ್ತೆ ಗುನ್ನಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು, ಮಯೂರ್ ಜೊತೆ ಹಾಗೆ ದೀಪಕ್ ಜೊತೆ ಬಹಳಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡದಿದ್ರು ಕೂಡ ತನ್ನ ಬ್ಯೂಟಿಯಿಂದ ಸಿಕ್ಕಾಪಟ್ಟೆ ಏನು ಫೇಮಸ್ ಆಗಿದ್ರು. ಅವರು ಸಿನಿಮಾಗಳಿಗಿಂತ ಹೆಚ್ಚು ಮದುವೆ ಆಗಿ ನಂತರ ಅವರು ಫ್ಯಾಮಿಲಿ ಲೈಫ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರು ಅಂತ ಹೇಳ್ಬೋದು. ಅಂದ್ರೆ ಒಂದು ಸುಂದರಿ ಆಗಿದ್ರಿಂದ ಅವರಿಗೆ ಬೇಗ ಮದುವೆ ಆಫರ್ ಬಂತು. ಸೊ ಆನಂತರ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಅವ್ರ ಕೈಗೆ ಬರಲಿಲ್ಲ. ಸೊ ಹಾಗಾಗಿ ಸಿನಿಮಾದಿಂದ ಹೊರಗೆ ಬಂದು ಆನಂತರ ಅವ್ರ ಸುದ್ದಿಯಲ್ಲೇ ಇರಲಿಲ್ಲ. ಹಾಗೆ ನೋಡಿದ್ರೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ, ತುಂಬಾ ಕಡಿಮೆ. ಆದ್ರೆ ಇತ್ತೀಚೆಗೆ ಅವರ ಕೌಟುಂಬಿಕ ವಿವಾದ ಒಂದು ಹೊರಗೆ ಬಂದಾಗ, ಸುದ್ದಿ ಆದಾಗ, ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶ ಸಿಗೋದು ವಿವಾದಿತರಿಗೆ ಅಂತದ್ದು ಮತ್ತೊಂದು ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಈಗ ಚೈತ್ರ ಹಳ್ಳಿಕೇರಿ ಅವರೇನಾದ್ರು ಈ ವಿವಾದದ ಮೂಲಕ ತನ್ನ ಮನೆಯಲ್ಲಿ ತನ್ನ ಗಂಡ ಮತ್ತು ತನ್ನ ನಡುವಿನ ವಿವಾದದ ಮೂಲಕ ಹೊರಗೆ ಬರದೇ ಇದ್ದಿದ್ರೆ, ಮಾಧ್ಯಮಗಳ ಮುಂದೆ ಬರದೇ ಇದ್ದಿದ್ರೆ, ಈ ತರದ ನಟಿ ಒಬ್ರು ಇದ್ರು ಅನ್ನೋದನ್ನೇ ಮರೆತು ಬಿಡ್ತಾ ಇತ್ತು ಅಂತ ಅನ್ಸುತ್ತೆ ಇಂಡಸ್ಟ್ರಿ. ಆದ್ರೆ ಯಾವಾಗ ಈ ಒಂದು ಅವರ ಹಣದ ವಿಷಯದಲ್ಲಿ ವಿವಾದ ಶುರುವಾಯ್ತೋ, ಬ್ಯಾಂಕ್ ಅಲ್ಲಿ ನನ್ಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಇವರು ಅಪವಾದ ಹೊರಿಸಿದ್ರು, ಅವರಿಲ್ಲ ಆ ರೀತಿಯನ್ನು ನಾನು ಮೋಸ ಮಾಡಿಲ್ಲ ಅಂತ ಹೇಳಿ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ರು, ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಯ್ತು. ಸೊ ಆ ನಂತರ ಚೈತ್ರ ಹಳ್ಳಿಕೇರಿ ಅವರು ಎಲ್ಲರ ಗಮನ ಸೆಳೆಯಕ್ ಸ್ಟಾರ್ಟ್ ಮಾಡಿದ್ರು, ಜನ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಓ ಈ ನಟಿ ಎಲ್ಲಿದ್ರು, ಇಷ್ಟು ದಿನ ಎಲ್ಲೋಗಿದ್ರು ಅಂತ ಹೇಳಿ. ಸೊ ಈಗ ಅವ್ರು ಎಲ್ಲಿದ್ರು ಎಲ್ಲೋಗಿದ್ರು ಈಗ ಬಿಗ್ ಬಾಸ್ ಗೆ ಬರ್ತಾ ಇದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಫ್ಯಾಮಿಲಿ ಮದುವೆ ಅಂತ ಆದ್ಮೇಲೆ ಒಂದು ಬ್ರೇಕ್ ತಗೊಂಡಿರ್ತಾರೆ. ಬ್ರೇಕ್ ತಗೊಂಡ್ಮೇಲೆ ಮಕ್ಳು ಸ್ವಲ್ಪ ದೊಡ್ಡವರು ಆಗ್ತಾ ಮತ್ತೆ ಅವ್ರ ಕೆರಿಯರ್ ಗೆ ವಾಪಸ್ ಆಗ್ತಾರೆ. ಆಕ್ಟ್ರೆಸ್ ಗಳನ್ನೆಲ್ಲ ನಾವು ನೋಡಿದೀವಿ. ಸೊ ಇವಾಗ ಚೈತ್ರ ಹಳ್ಳಿಕೇರಿ ಅವರು ಬಹುಶಃ ಮಕ್ಳು ದೊಡ್ಡವರಾಗಿದ್ದಾರೆ, ಇನ್ನ ಅವ್ರು ಮತ್ತೆ ವಾಪಸ್ ಕೆರಿಯರ್ ಗೆ ಸಿನಿಮಾ ಇಂಡಸ್ಟ್ರಿಗೆ ಸೀರಿಯಲ್ ಕಡೆಗೆ ಬರ್ತಾರೆ ಅನ್ಸುತ್ತೆ. ಸೊ ಹಾಗಾಗಿ ಸೊ ಈಗ ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟಿದ್ದಾರೆ, ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರನ್ನ ಮತ್ತಷ್ಟು ನೋಡ್ಬೋದು. ಚೈತ್ರ ಹಳ್ಳಿಕೇರಿ ಅಂದ್ರೆ ತುಂಬಾ ಗೊತ್ತಿಲ್ಲ ಯಾರಿಗೂ, ಬಿಗ್ ಬಾಸ್ ಮನೆಯಲ್ಲಿ ಬಹುಶಃ ಹೆಚ್ಚಿನ ಅವ್ರ ಬಗ್ಗೆ ಮಾಹಿತಿ ಸಿಗಬಹುದು. ಸೊ ನಾವು ನೋಡೋಣ, ಯಾಕಂದ್ರೆ ಎಲ್ಲರ ಹಿಂದೆನೂ ಒಂದಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿರ್ತವೆ. ಸೊ ಎಲ್ಲರೂ ಅದನ್ನ ನೋಡೋದಿಕ್ ಆಯ್ತಾ ಇದ್ರೆ, ನಾವು ಕೂಡ ಚೈತ್ರ ಹಳ್ಳಿಕೇರಿ ಅವರು ಹೇಗೆ ಆಟ ಆಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ನೋಡೋದಿಕ್ಕೆ ಕಾಯ್ತಾ ಇದ್ದೀವಿ.